ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದಲ್ಲಿ ಇಂದು ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಆಯೋಜಿಸಲಾಗಿತ್ತು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಘಟಕದ ವತಿಯಿಂದ ಆಯೋಜಿಸಿದ್ದ ಈ ಆನ್ಲೈನ್ ಕಾರ್ಯಕ್ರಮದಲ್ಲಿ ಪಂಡಿತ್ ಮಧ್ವಾಚಾರ್ಯ ಮುಕಾಶಿ ಅವರು ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದ್ದಾರೆ. ಮಹಿಳಾ ವಿವಿಯ ಪ್ರಭಾರ ಕುಲಪತಿ ಪ್ರೊಫೆಸರ್ ಓಂಕಾರ್ ಕಾಕಡೆ ಅಧ್ಯಕ್ಷತೆ ವಹಿಸಿದ್ದಾರೆ. ಕುಲಸಚಿವೆ ಪ್ರೊಫೆಸರ್ ಆರ್ ಸುನಂದಮ್ಮ, ಮೌಲ್ಯಮಾಪನ ಕುಲಸಚಿವ ಪ್ರೊಫೆಸರ್ ಪಿ ಜಿ ತಡ್ಸದ್, ಆರ್ಥಿಕ ಅಧಿಕಾರಿ ಪ್ರೊಫೆಸರ್ ವಿಜಯ ಕೋರಿಶೆಟ್ಟಿ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಘಟಕದ ನಿರ್ದೇಶಕಿ ಅನಿತಾ ನಾಟೇಕರ್ ಹಾಗೂ ಕಾರ್ಯಕ್ರಮ ಸಂಯೋಜಕ ಹನುಮಂತಯ್ಯ ಪೂಜಾರಿ ಉಪಸ್ಥಿತರಿದ್ದಾರೆ. ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿರುವ ಪಂಡಿತ್ ಮಧ್ವಾಚಾರ್ಯ ಮುಖಶಿ ಅವರನ್ನು ವಿಶ್ವವಿದ್ಯಾನಿಲಯದ ಪರವಾಗಿ ಸನ್ಮಾನಿಸಲಾಯಿತು. ಮಹರ್ಷಿ ವಾಲ್ಮೀಕಿಯ ಕುರಿತು ವಿಶೇಷ ಉಪನ್ಯಾಸ ನೀಡಬೇಕೆಂದು ಪಂಡಿತ್ ಮಧ್ವಾಚಾರ್ಯ ಮುಕಾಶಿ ಅವರನ್ನು ವಿನಂತಿಸುತ್ತೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯತ್ಯಜೋ ಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯಕಾಂತಿ ಪ್ರತತ ಸದೋದಿತ ಸ್ವಭಕ್ತ ಸಂತಾಪದೃಷ್ಟ ಹಂತ ರಾಮಾವತಾರೋ ಹರಿನೀಶ ಚಂದ್ರಮಾಹ. ಪ್ರಸ್ತುತ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ವಿಜಾಪುರ ಪರಿಶಿಷ್ಟ ಜಾತಿ ಪಂಗಡ ಘಟಕ ಮಹರ್ಷಿ ವಾಲ್ಮೀಕಿ ಜಯಂತಿ ಸಮಾರಂಭ, ಇದಕ್ಕೆ ಮುಖ್ಯ ಅತಿಥಿಗಳನ್ನಾಗಿ ನನ್ನನ್ನು ಆಹ್ವಾನಿಸಿ ಇದರಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟ ಮುಖ್ಯಸ್ಥರಿಗೆ ನನ್ನ ಅಭಿನಂದನೆ ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಪ್ರೊಫೆಸರ್ ಓಂಕಾರ್ ಕಾಕಡೆಯವರೇ, ಕುಲಪತಿಗಳು, ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ವಿಶ್ವವಿದ್ಯಾಲಯ ವಿಜಾಪುರ, ಈ ಉತ್ಕೃಷ್ಟ ಕಾರ್ಯಕ್ರಮಕ್ಕೆ ಉಪಸ್ಥಿತಿಯನ್ನು ತಂದುಕೊಟ್ಟಿರ್ತಕ್ಕಂಥ ಪ್ರೊಫೆಸರ್ ಪಿ ಜಿ ತಡಸವರೇ, ಕುಲಸಚಿವರು, ಮೌಲ್ಯಮಾಪನ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ವಿಶ್ವವಿದ್ಯಾಲಯ ವಿಜಯಪುರ, ಹಾಗೂ ಈ ಕಾರ್ಯಕ್ರಮದಲ್ಲಿ ಇನ್ನೂ ಅನೇಕ ಕೆಲವು ಗಣ್ಯರು ಭಾಗವಹಿಸಿದ್ದಾರೆ. ಡಾಕ್ಟರ್ ಹನುಮಂತಯ್ಯ ಪೂಜಾರಿಯವರೇ, ಡಾಕ್ಟರ್ ಅನಿತಾ ನಾಟೇಕರ್ ನಿರ್ದೇಶಕರು ಈ ಪರಿಶಿಷ್ಟ ಜಾತಿ ಪಂಗಡ ವಿಜಾಪುರ, ಇವರು ಹನುಮಂತಯ್ಯವರು ಸಹಾಯಕ ಪ್ರಾಧ್ಯಾಪಕರು ದೈಹಿಕ ಶಿಕ್ಷಕ ವಿಜಾಪುರ, ಪ್ರೊಫೆಸರ್ ಆರ್ ಸುನಂದಮ್ಮ ಕುಲಸಚಿವರು ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ವಿಶ್ವವಿದ್ಯಾಲಯ ವಿಜಾಪುರ, ಎಲ್ಲ ಗಣ್ಯರಿಗೆ ಅಭಿನಂದನೆ ಮಾಡುತ್ತಾ ವಂದಿಸುತ್ತಾ ಇವತ್ತು ವಾಲ್ಮೀಕಿ ಜಯಂತಿ ನಿಮಿತ್ತಕವಾಗಿ 4 ಮಾತುಗಳನ್ನು ಇಲ್ಲಿ ಹೇಳಿಕೆ ನಾನು ಪ್ರಯತ್ನ ಪಡ್ತಾ ಇದ್ದೇನೆ. ವಾಲ್ಮೀಕಿ ಋಷಿಯ ವ್ಯಕ್ತಿತ್ವ, ಚರಿತ್ರೆ ಎಲ್ಲವೂ ಸೂರ್ಯಪ್ರಕಾಶದಿಂದ ಸ್ಪಷ್ಟದು. ನಮ್ಮ ಭಾರತೀಯ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಅತ್ಯಂತ ಪ್ರಾಚೀನ ಕಾವ್ಯ ವಾಲ್ಮೀಕಿ ರಾಮಾಯಣ, ಅದಕ್ಕೆ ಆದಿಕಾವ್ಯ ಅಂತ. ಇದು ಆದಿಕಾವ್ಯ, ಒಂದು ಇತಿಹಾಸದ ದೃಷ್ಟಿಯಿಂದ ಮಹಾಭಾರತದಕ್ಕಿಂತಲೂ ವಾಲ್ಮೀಕಿ ರಾಮಾಯಣ ಪ್ರಾಚೀನ. ಅಂಥ ವಾಲ್ಮೀಕಿ ಋಷಿಯ ಅದ್ಭುತ ಕಾವ್ಯ ಅದು ಆದಿಕಾವ್ಯ ರಾಮಾಯಣ ಅಂತ ಪ್ರಸಿದ್ಧಿದೆ. ಅದಕ್ಕಾಗಿಯೇ ವಾಲ್ಮೀಕಿ ಋಷಿಗಳ ಚರಿತ್ರೆ ಪ್ರಾಯಃ ನಮ್ಮ ಭಾರತೀಯ ಉದ್ಗ್ರಂಥಗಳಲ್ಲಿ, ಮಹಾಭಾರತದಲ್ಲಿ, ರಾಮಾಯಣದಲ್ಲಿ ಸರಿನೇ, ಪದ್ಮಪುರಾಣದಲ್ಲಿ, ಇನ್ನೂ ಅನೇಕ ಪುರಾಣಗಳಲ್ಲಿ, ಉಪಪುರಾಣಗಳಲ್ಲಿ ಬರ್ತದೆ. ರಾಮಾಯಣ ಎಷ್ಟು ಪ್ರಾಚೀನವೋ ಅಷ್ಟು ವಾಲ್ಮೀಕಿ ಋಷಿಗಳು ಅಷ್ಟೇ ಪ್ರಾಚೀನ. ವಾಲ್ಮೀಕಿ ಋಷಿಗಳ
ಅನೇಕ ಕಥೆಗಳು ನಮಗೆ ಕಂಡು ಬರ್ತವೆ. ಸ್ವಯಂ ವಾಲ್ಮೀಕಿ ಋಷಿಗಳೇ ಅಯೋಧ್ಯೆಯ ರಾಮಚಂದ್ರ ದೇವರ ಸಭೆಯಲ್ಲಿ ಆ ಸೀತಾದೇವಿಯ ಭೂಮಿ ಪ್ರವೇಶದ ಸಂದರ್ಭದಲ್ಲಿ ಅಲ್ಲಿ ಅವರು ಪ್ರತಿಜ್ಞಾ ಮಾಡಿ ಹೇಳ್ತಾರೆ, ಹೇ ರಾಮ, ನಾನು ತ್ರಿಕಾಲ ಸತ್ಯವನ್ನು ಮಾತಾಡುವ ಋಷಿ, ನನ್ನ ತಪಸ್ಸು, ನನ್ನ ವಿದ್ಯೆ, ನನ್ನ ಸಿದ್ಧಿ, ನನ್ನ ವಾಗ್ಮಿತೆ ಇದೆಲ್ಲವನ್ನು ನಾನು ಪಣಕ್ಕಿಟ್ಟು ಹೇಳ್ತೇನೆ, ನನ್ನ ಮಾತೆಂದು ಸುಳ್ಳಿಲ್ಲ, ಅದನ್ನು ಪಣಕ್ಕಿಟ್ಟು ಹೇಳ್ತೇನೆ. ಈ ಸೀತಾದೇವಿ ಕಾಯಾವಾಚ ಮನಸ್ಸಾವಳು ಎಂದೆಂದಿಗೂ ನಿನ್ನ ಬಗ್ಗೆ ಪವಿತ್ರವಾದಂತಹ ಭಾವನೆ ಇಟ್ಟುಕೊಂಡವಳು ಎಂಬುವಂಥ ಸೀತೆಯ ಬಗ್ಗೆ ನಿಖರವಾಗಿ ಸಾಕ್ಷಿಯನ್ನು ಹೇಳಿದ ಮಹಾನುಭಾವರು ವಾಲ್ಮೀಕಿ ಋಷಿ. ಇಂಥ ವಾಲ್ಮೀಕಿ ಋಷಿಗಳು ಹೇಳ್ತಾರೆ, ನಾನು ಪ್ರಾಚೀತ ಸೋಹಂ ದಶಮಃ, ಪ್ರಚೇತ ಋಷಿಗಳ ವಂಶದಲ್ಲಿ ಹತ್ತನೇವನು, ನಾನು ಈ ಮಾತು ಸತ್ಯವಾಗಿ ಹೇಳ್ತೇನೆ. ಅವರ ಕಥೆಯಲ್ಲಿ ಅವರ ಅರಣ್ಯದಲ್ಲಿ ಅನೇಕ ಬೇಡರ ಜನಾಂಗದ ಮಧ್ಯದೊಳಗಿರ್ತಿದ್ರು, ಬೇಡರ ಸಂಸ್ಕೃತಿ ಸಂಸ್ಕಾರಗಳನ್ನೇ ಮೈಗೂಡಿಸಿಕೊಂಡಿದ್ದರು. ಸ್ವಯಂ ಅಲ್ಲೇ ಅವರು ಹುಟ್ಟಿ ಬೆಳೆದದ್ದು. ಅಂತಹ ಮಹಾನುಭಾವರು ಅನೇಕ ವರ್ಷ ಸ್ವಲ್ಪ ಅಡ್ಡ ಹಾದಿ ಹಿಡಿದು ದಾರಿ ಹೋಕರನ್ನು ಪೀಡಿಸಿ ಹಣವನ್ನು ತಗೋತಿದ್ರು, ದೋಚ್ತಾ ಇದ್ದರು. ಈ ಕಥೆ ಭಾಳ ಪ್ರಸಿದ್ಧ ಇದೆ. ನಾರದರು ಬಂದು ಅವರಿಗೆ ಭೆಟ್ಟಿಯಾಗ್ತಾರೆ, ಅವರನ್ನು ಹಿಡಿತಾರೆ, ಏನಪ್ಪ ನೀ ಏನು ಮಾಡ್ತಾ ಇದ್ದೀರಿ, ಎಂಥ ಮಹಾನುಭಾವ ನೀನು, ಎಂಥ ಅಂತಃಶಕ್ತಿ ನಿನ್ನೊಳಗದ, ಈ ಕೆಟ್ಟ ಕೆಲಸ ನೀ ಯಾಕೆ ಮಾಡ್ಲಿಕ್ಕೆ, ಬೇಡ, ಇಲ್ಲಿಲ್ಲ ನಾನು ಉದ್ಯೋಗಿದು, ನನ್ನ ಹೆಂಡತಿ ಮಕ್ಕಳನ್ನ ಸಾಕ್ಬೇಕು ನಾನು, ಅದಕ್ಕಾಗಿ ನಾನು ಅವರ ಪಾಲನ ಪೋಷಣೆಗಾಗಿ ಏನು ಬೇಕಾದ ಮಾಡಬಲ್ಲೆ. ಹಾಗಾದರೆ ಇನ್ನಿಂದ ಮಾಡುವ ಈ ಪಾಪ ಕಾರ್ಯ, ಮಂದಿಯನ್ನು ಹೊಡೆಯೋದು, ಬಡಿಯೋದು, ಸುಲಿಗೆ ಮಾಡೋದು, ಈ ಪಾಪ ಏನು ಬರ್ತದೆ, ಇದರೊಳಗಿಂದ ಕೆಲವು ಭಾಗ ಅವ್ರು ತಗೋತಾರೆ ಏನು ಕೇಳು, ನಿಮ್ಮ ಹೆಂಡತಿ ಮಕ್ಕಳನ್ನ ಹೋಗಿ ಕೇಳ್ಕೊಂಬ, ಹೋಗಿ ಕೇಳ್ಕೊಂಬರ್ತಾನೆ. ಅದು ನಮ್ಮನ್ನು ಪಾಲನೆ ಮಾಡೋದು ನಿನ್ನ ಜವಾಬ್ದಾರಿ. ಅದು ಅದಕ್ಕೆ ನೀನು ನಿನ್ನ ಕರ್ತವ್ಯನೇ ಮಾಡ್ಲಿಕ್ಕತ್ತಿದ್ದಿ, ಅದು ನಿನ್ನ ಪಾಪ ನಾವ್ಯಾಗ ತೊಗೊಳೋ ಅಂತ ಅಂದ್ಬಿಟ್ರು ಹೆಂಡತಿ ಮಕ್ಕಳು. ಆಗ ವಾಲ್ಮೀಕಿ ಅನಿಸ್ತು, ಓಹೋ ಹೋ, ಎಲ್ಲರೂ ನನ್ನಿಂದ ಉಪಯೋಗ ತಗೋತಾರೆ ಹೊರತು, ನನ್ನ ಲಾಭಾಂಶ ತಗೋತಾರೆ ಹೊರತು, ಅವರಿಗಾಗಿ ನಾನು ಮಾಡುವ ಕರ್ತವ್ಯದಲ್ಲಿ ಏನಾದರೂ ಹಾನಿ ಇದ್ದರೆ ತಗೋದಲ್ಲ, ಇದೆಲ್ಲ ಅಸಾರದ ಅಂಥೇಳಿ ನಾರದರಿಗೆ ಬಂದು ನಮಸ್ಕಾರ ಮಾಡ್ತಾರೆ. ಆಗ ನಾರದರು ಹೇಳ್ತಾರಂತೆ, ನೀ ಮಹಾನುಭಾವಪ್ಪ, ನಿನ್ನ ಒಳಗಿನ ದಿವ್ಯ ಚೇತನ ಭಾಳ ದೊಡ್ಡದ, ಏನೋ ಒಂದು ಕೆಟ್ಟ ಇದರಿಂದ ನೀನು ಈ ಹಾದಿಯೊಳಗೆ ಇದ್ದಿದ್ದಿ, ಬಿಟ್ಟು ಬಾ ಇಲ್ಲಿ ಅಂತೇಳಿ ಕರ್ಕೊಂಡು ಹೋಗಿ ನಾರದರವರಿಗೆ ನಾರದಂ ನಾರಂ ದದಾತೀತಿ ನಾರದ, ನಾರ ಅಂದರೆ ಶುದ್ಧ ಜ್ಞಾನ, ಆ ಶುದ್ಧ ಜ್ಞಾನವನ್ನು ದ ಕೊಡುವವರು ನಾರದರು. ಅವರು ವಾಲ್ಮೀಕಿ ಅವನೆಲ್ಲ ಕೆಟ್ಟ ಸಂಸ್ಕಾರ ಬಿಡಿಸಿ ಅವನಿಗೆ ಸದ್ಬೋಧನೆಯನ್ನು ಮಾಡಿ ನೀನು ದಿವ್ಯ ಸಾಕ್ಷಾತ್ಕಾರ ಮಾಡಿಕೊಳ್ಳುವ ತಾಕತ್ತು ನಿನಗದಪ್ಪ, ಅದಕ್ಕಾಗಿ ನೀನು ಏನು ಮಾಡು ಅಂದರೆ ನಾನು ಹೇಳಿದ ರಾಮ ಮಂತ್ರ ಸ್ವೀಕಾರ ಮಾಡು ಅಂತ. ಸ್ವಯಂ ನಾರದರು ಶ್ರೀ ರಾಮ್ ಜೈ ರಾಮ್ ಎಂಬುವಂತಹ ಮಂತ್ರವನ್ನು ಅವ್ರಿಗೆ ಕೊಡ್ತಾರೆ. ವಾಲ್ಮೀಕಿ ಋಷಿಗಳು ಅದನ್ನೇ ಗಟ್ಟಿಯಾಗಿ ಜಪವನ್ನು ಮಾಡ್ತಾ ಮಾಡ್ತಾ ಕೋಟಿ ಕೋಟಿ ಜಪವನ್ನು ಮಾಡಿ ಸುತ್ತಮುತ್ತಲು ಅವರಿಗೆ ಹುತ್ತು ಬೆಳೀತು. ಸಂಸ್ಕೃತಿನಾಗ ಹುತ್ತಿಗೆ ವಾಲ್ಮೀಕ ಅಂತ, ತಪಸ್ಸು ಮಾಡೋ ಕಾಲಕ್ಕೆ ಸುತ್ತಮುತ್ತಲು ಹುತ್ತು ಬೆಳೆದು ಬೆಳೆದ ಮೇಲೆ ಬಂತು. ಆದ ಕಾರಣ ಹೇ ಋಷೇ, ಹೇ ಋಷೇ ಅಂತ ಕರೆದರು ನಾರದರು. ಅವರು ವಾಲ್ಮೀಕವನ್ನು ಒಡೆದು ಹೊರಗೆ ಬಂದರು. ಅದಕ್ಕೆ ವಾಲ್ಮೀಕದಿಂದ ಬಂದಾಗ ವಾಲ್ಮೀಕಿ ಅಂತ ಆಯಿತು. ಹಂಗೆ ದಶರಥನ ಮಗ ದಾಶರಥ ಅಂತ ಆಗ್ತಾರೆ. ನಾವೆಲ್ಲ ಭರತನ ಸಂತಾನ, ಭಾರತ ಭಾರತಿ ಅಂತ ಹೆಂಗಾಗ್ತೀವೋ ಹಾಗೆ ವಾಲ್ಮೀಕದಿಂದ ಹೊರಗೆ ಬಂದದ್ದಕ್ಕಾಗಿ ಅವರಿಗೆ ವಾಲ್ಮೀಕಿ ವಾಲ್ಮೀಕಿ ಅಂತ ಹೆಸರು ಬಂತು. ನೋಡ್ರಿ, ತಪಸ್ಸನ್ನು ಮಾಡಿ ವಾಲ್ಮೀಕದಿಂದ ಹೊರಗೆ ಬಂದು ನಾರದರಿಗೆ ಗಟ್ಟಿಯಾಗ್ತಾರೆ. ಹತ್ತು ಋಷಿಗಳು ಅಲ್ಲಿರ್ತಾರೆ, ಅವನಿಗೆ ಮಹಾಋಷಿ ಅಂತ ಅವ್ರಿಗೆ ಬಿರುದು ಕೊಟ್ಟು ಅತ್ಯುತ್ತಮ ಋಷಿ ಸ್ಥಾನಮಾನವನ್ನು ಕೊಟ್ಟು ನೀ ಇಂದಿನಿಂದ ನೀ ಮಹಾತಪಸ್ವಿ ಋಷಿ ಅಂತ ಹಿಡಿದುಬಿಟ್ರು.
ಹೀಗೆ ಜಗನ್ಮಾನ್ಯರಾದ ಋಷಿಗಳೇ ಅವನಿಗೆ ವಾಲ್ಮೀಕಿ ಮಹರ್ಷಿ ಮಹರ್ಷಿ ಅಂತ. ಇಂಥ ವಾಲ್ಮೀಕಿ ಋಷಿಗಳ ಜೀವನದ ಆರಂಭ ಹಿಂಗಾಗ್ತದೆ. ಅವರು ನಿರಂತರ ಧ್ಯಾನ ಮಾಡ್ತಾ ಮಾಡ್ತಾ ವಿಚಾರ ಮಾಡಿದರು, ನಾನು ಯಾವ ಜಪವನ್ನು ಮಾಡಿ ಈ ಸಿದ್ಧಿಯನ್ನು ಪಡೆದನೋ ಆ ರಾಮಪ್ರಭುವಿನ ಚರಿತ್ರೆ ಬರೀಬೇಕು, ರಾಮಾಯಣವನ್ನು ಬರೀಬೇಕಂತ ಹೇಳೋಕೆ ಬಂದು ಅದಕ್ಕೆ ನಾರದರು ಬಂದಾಗ ಕೇಳ್ತಾರೆ ವಾಲ್ಮೀಕಿ ಋಷಿಗಳು. ರಾಮಾಯಣದ ಆರಂಭದಲ್ಲೇ ಇದು, ತಪಸ್ವಾಧ್ಯಾಯ ನಿರತಂ ತಪಸ್ವೀ ವಾಗ್ವಿದಾಂ ವರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿ ಮುನಿಪುಂಗವಂ. ವಾಲ್ಮೀಕಿ ರಾಮಾಯಣದ ಆರಂಭ ಶ್ಲೋಕ ಇದು. ವಾಲ್ಮೀಕಿ ತಪಸ್ವಿ ವಾಲ್ಮೀಕಿ ಅಂತ ಬರ್ತದೆ. ತಪಸ್ವಿಗಳಾದ ವಾಲ್ಮೀಕಿ ಋಷಿಗಳು ಬಂದ ನಾರದರಿಗೆ ಪ್ರಶ್ನೆ ಮಾಡ್ತಾರೆ. ಎಂಥ ನಾರದರು? ತಪಸ್ವಾಧ್ಯಾಯ ನಿರತಂ. ನಾವು ಯಾರಿಂದ ಜ್ಞಾನ ಪಡೀಬೇಕು ಅಂದರೆ ತಪಸ್ಸು ಮತ್ತು ಸ್ವಾಧ್ಯಾಯ. ಸ್ವಾಧ್ಯಾಯ ಅಂದರೆ ತನಗೆ ಸಂಬಂಧಪಟ್ಟ ಗ್ರಂಥಗಳ ನಿರಂತರ ಅಧ್ಯಯನ, ಅದರ ಜೊತೆಗೆ ತಪಸ್ಸು. ತಪಸ್ಸು ಅಂದರೆ ಕಾಯಾವಾಚ ಮನಸ ತ್ರಿಕರ್ಣ ಶುದ್ಧಿಯಿಂದ ಸಂಧ್ಯಾದಿ ಕರ್ಮಗಳು, ಜಪತಪಾನುಷ್ಠಾನಗಳು, ನಿರ್ವೈರತ್ವ, ಅದ್ವೇಷ್ಟ ಎಲ್ಲ ಗುಣಗಳು ಮತ್ತು ವಿಚಾರ ಶಕ್ತಿಗೆ ತಪ ಆಲೋಚನೆ ಅಂತೂ ಅದು ವೈಚಾರಿಕವಾಗಿ ತಿಳ್ಕೊಳ್ಬೇಕು. ಸ್ವಯಂ ತಪಸ್ವಿ ಆದವ ಕೇಳಿದ, ಮಾತುಗಳನ್ನು ಚೆನ್ನಾಗಿ ಹೇಳುವವನಿಗೆ ಕೇಳಿದ. ಅಂಥ ವಾಲ್ಮೀಕಿ ಋಷಿಗಳು ಏನು ಕೇಳ್ತಾರೆ ನಾರದರಿಗೆ ಆರಂಭದಲ್ಲಿ? ಸ್ವಾಮಿ, ಇಡೀ ಜಗತ್ತಿನೊಳಗೆ ಕೋನ್ಮಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವಿರಿಯವಾನ್ ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯೋ ದೃಢೋ ವೃತ. ನನಗೊಂದು ಕಾವ್ಯ ಬರೀಬೇಕಾಗಿದೆ. ಆ ಕಾವ್ಯಕ್ಕೆ ನಾಯಕ ಇಂಥವಿರಬೇಕು. ಅವ ಹೆಂಗಿರಬೇಕು? ಧರ್ಮಜ್ಞ, ಕೃತಜ್ಞ, ಸತ್ಯವಾಕ್ಯ, ಚಾರಿತ್ರ್ಯ ಸಂಪನ್ನ, ಗುಣಗಳಿಂದ ಮಹಾ ತೇಜಸ್ವಿ, ಯಾರ ಮೇಲೆಯೂ ಇದು ಅಸೂಯೆ ಮಾಡದೇ ಇದ್ದವ. ಆಮೇಲೆ ಸಾನುಕ್ರೋಧ, ಜಿತಕ್ರೋಧ, ಯಾವಾಗಲೂ ವಿದ್ವಾನನು ವಿದ್ವಾಂಸರಿಗೆ ಪೂಜೆಯನ್ನು ಮಾಡುವವ, ದೀನಾನುಕಂಪಿ, ದೀನ ದಲಿತರ ಮೇಲೆ ಅನುಕಂಪನವನ್ನು ಮಾಡತಕ್ಕಂತಹ ವ್ಯಕ್ತಿ ನನ್ನ ಕಾವ್ಯಕ್ಕೆ ನಾಯಕನಾಗಬೇಕು ಅಂತ ನೋಡಿ. ದೀನಾನುಕಂಪಿ ಧರ್ಮಾತ್ಮ ನಿತ್ಯಂ ಪ್ರಗ್ರಹವಾನ್ ಶುಚಿಹಿ ಎಂದು ಕೆಟ್ಟ ಮಾರ್ಗವನ್ನು ಹಿಡಿದೇ ಇದ್ದವ. ಇಂಥ ವ್ಯಕ್ತಿ ಸದ್ಯಕ್ಕೆ ಇರಬೇಕು, ಮತ್ತು ಹಿಂದಕ್ಕಿದ್ದವನಲ್ಲ, ಮುಂದಿರಾಮಲ್ಲ, ಈ ಸದ್ಯಕ್ಕೆ ಇರಬೇಕು. ಅಂಥ ವ್ಯಕ್ತಿ ಯಾರಿದ್ದಾರೆ ಹೇಳ್ರಿ? ಹಾಗೆ ವಾಲ್ಮೀಕಿ ಋಷಿಗಳ ಉದಾತ್ತ ಅಂದರೆ ನಾವು ಕಾವ್ಯ ಹೆಂಗೆ ಬರೀಬೇಕು, ಕಾವ್ಯಕ್ಕೆ ನಾಯಕನನ್ನು ಎಂಥವನ್ನು ಆರಿಸಬೇಕು. ಕಾವ್ಯ ಮಾಡೋವರಿಗೂ ವಾಲ್ಮೀಕಿ ಋಷಿಗಳು ಸ್ವಲ್ಪ ಗೈಡ್ ಮಾಡ್ಯಾರ. ಇಂಥ ನಾಯಕರನ್ನ ಬಗ್ಗೆ ಬರೀರಿ, ಬರೀ ಸುಲಿಗಿ, ದರೋಡೆ, ಕಳತನ, ಸುಳತನ ಮಾಡಿ ಹೊಡೆದು ಬಡದು ಮಾಡಿದವ್ರನ್ನ ನಾವು ಲೀಡರ್ ಮಾಡಿಬಿಟ್ಟಿವಿ ಅಂದ್ರೆ ಪ್ರಾಯ ಓದೋವರಿಗೂ ಅದೇ ಬುದ್ಧಿ ಬಂದುಬಿಡ್ತು. ಅದಕ್ಕೆ ವಾಲ್ಮೀಕಿ ಋಷಿಗಳು ನಾವು ಕಾವ್ಯಕ್ಕೆ ಯಾವನನ್ನು ನಾಯಕನನ್ನಾಗಿ ಮಾಡಬೇಕು ಅಂತ ಉತ್ಕಟ ಇಚ್ಛಾ ಅದನ್ನು ಅಭಿವ್ಯಕ್ತಿ ಮಾಡಿ. ಇದು ಇಲ್ಲೇ ಗೊತ್ತಾಗ್ತದೆ. ಒಬ್ಬ ಕವಿಯಲ್ಲಿ ಅವನಲ್ಲಿ ಬರೀ ಕೇವಲ ಕವಿತಾಶಕ್ತಿ ಅಷ್ಟೇ ಉಪಯೋಗ ಇಲ್ಲ, ಅವನಿಗೆ ರಾಷ್ಟ್ರಮಟ್ಟದ, ಜಗತ್ತಿನ ಮಟ್ಟದ ಆದರ್ಶ ಚಿಂತನೆಗಳ ಬೇಕು, ವ್ಯಕ್ತಿತ್ವ ವಿಕಾಸನಕ್ಕೆ ಬೇಕಾದ ಅದ್ಭುತ ಗುಣಗಳ ಬೇಕು. ಇದೆಲ್ಲವೂ ಆ ಕಾವ್ಯದಲ್ಲಿ ಮಡುಗಟ್ಟಿವೆ. ಇಂತಹ ವಾಲ್ಮೀಕಿ ನಾರದರು ರಾಮನ ಬಗ್ಗೆ ಹೇಳ್ತಾರೆ, ಸಮುದ್ರ ಇವ ಗಂಭೀರ ಧರ್ಮೇ ಸಮುದ್ರ ಗಂಭೀರ ಧೈರ್ಯೇಣ ಹಿಮವಾನ್ಯವ. ಹಿಮಾಲಯದಂತೆ ಧೈರ್ಯ, ಸಮುದ್ರದಂತೆ ಗಾಂಭೀರ್ಯ, ಇಂಥ ಶ್ರೇಷ್ಠವುಳ್ಳ ರಾಮ ರಕ್ಷಿತ ಸರ್ವಲೋಕಶ್ಯ ಇಡೀ ಜಗತ್ತನ್ನೇ ರಕ್ಷಣೆ ಮಾಡುವ, ಸ್ವಜನಸ್ಯ ಜ ರಕ್ಷಿತ, ಜಗತ್ ರಕ್ಷಣೆ ಮಾಡಕ್ಕೆ ಹೋಗಿ ಕೆಲವು ಮಂದಿ ತಮ್ಮ ಮಂದಿನೇ ಬಿಟ್ಬಿಡ್ತಾರೆ, ಜಗತ್ತಿನ ಧರ್ಮ ರಕ್ಷಣೆ ಮಾಡಕ್ಕೆ ಹೋಗಿ ತಮ್ಮ ಧರ್ಮವನ್ನು ಬಿಡ್ತಾರೆ. ಹಂಗಲ್ಲವ, ರಕ್ಷಿತ ಸರ್ವಲೋಕಸ್ಯ ಸ್ವಜನಕ್ಷಿತ ರಕ್ಷಿತ, ರಕ್ಷಿತ ಸ್ವಸ್ಯ ಧರ್ಮಸ್ಯ ಧರ್ಮಶ್ಯ ಪರಿರಕ್ಷಿತ. ಇಂಥ ವ್ಯಕ್ತಿ ರಾಮಿದ್ದಾನೆ ಎಲ್ಲ ಹೇಳಿ ಸಂಕ್ಷಿಪ್ತ ರಾಮಾಯಣವನ್ನು ವಾಲ್ಮೀಕಿ ಋಷಿಗಳಿಗೆ ಹೇಳಿ ನಾರದರು ಇದನ್ನು ನೀನು ವಿಸ್ತಾರ ಮಾಡು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ವಾಲ್ಮೀಕಿ ಋಷಿಗಳು ಆನಂದ ಆಗ್ತದೆ, ಅಂಥ ನಂಗೆ ನಾಯಕ ಸಿಕ್ಕ ಅಂತ ಹೇಳಿ ಆ ನಾಯಕನ ಬಗ್ಗೆ ಚಿಂತನೆ ಮಾಡ್ತಾ 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 ಅವರು ಮಧ್ಯಾಹ್ನದಾಗ ಸ್ನಾನ ಮಾಡ್ತಿದ್ರು. ಪ್ರಾತಃಕಾಲ, ಮಧ್ಯಾಹ್ನ ಮತ್ತು ಸಾಯಂಕಾಲ ತ್ರಿಕಾಲ ಸ್ನಾನವನ್ನು ಮಾಡುವ ಋಷಿಗಳು ಭರದ್ವಾಜ ಅಂತ ಅವರ ಶಿಷ್ಯ. ಏ ಭರದ್ವಾಜ,
ಹೋಗು ನಡಿ, ಸ್ನಾನಕ್ಕೆ ಹೋಗು ನಡಿ ಅಂಥೇಳಿ ಅಲ್ಲೇ ಒಂದು ಸುಂದರವಾದಂಥ ಸರೋವರ ಇದು ನೀರು ತಮಸಾ ನದಿ. ಆ ನದಿಗೆ ಅವನ ಜೊತೆಗೆ ಹೋಗ್ತಾರಂಥ ಮಧ್ಯಾಹ್ನದ ವೇಳೆ ಆಗಿತ್ತು. ಅವ ಸುಂದರ ವನಶ್ರೀ ಎಲ್ಲಿ ನೋಡಿದಲ್ಲಿಯೂ ವನರಾಶಿ ಬೆಳಗ್ತಾ ಇತ್ತು. ಅದನ್ನು ನೋಡ್ಕೋತ ಆನಂದ ಭರಿತರಾಗಿ ಒಂದು ಎರಡು ನಿಮಿಷ ಸಂಚಾರ ಮಾಡ್ತಾರೆ. ಇನ್ನೇನು ಸ್ನಾನಕ್ಕೆ ಇಳಿಬೇಕು ಅಷ್ಟರ ಒಳಗೆ ಅಲ್ಲಿ ಚರ್ರಂತ ಒಂದು ಪಕ್ಷಿ ಸಪ್ಪಳ ಕೇಳಿಸ್ತು. ಅವಾಗ ಆ ಹೆಣ್ಣು ಪಕ್ಷಿ ಅಳೋದು, ಗಂಡು ಪಕ್ಷಿ ಬಾಣ ಹೊಡೆಸ್ಕೊಂಡು ಕೆಳಗೆ ಬಿದ್ದು ವಿಲಿ ವಿಲಿ ಒದ್ದಾಡ್ತಾ ಇತ್ತು. ಆಗ ಆ ವಾಲ್ಮೀಕಿ ನೋಡ್ತಾರೆ, ಏನಿದು ಇಷ್ಟು ಶಾಂತ ವಾತಾವರಣಗಿಂತ ಹಿಂಸೆ, ಛೇ. ಆ ಗಂಡು ಪಕ್ಷಿ ತಸ್ಯಾಭ್ಯಾಸೇತು ಮಿಥುನಂ ಪುಮಾಂಸಂ ಪಾಪ ನಿಶ್ಚಯ ಜಘಾನ ವೈರ ನಿಲಯ. ಆ ಗಂಡು ಪಕ್ಷಿಯನ್ನು ಹೊಡೆದು ಉರುಳಿಸಿದ್ದ ಬೇಡ್ರವ ಅವತ್ತು ಯಾವನು. ಆ ಹೆಣ್ಣು ಪಕ್ಷಿ ಅತ್ಯಂತ ವಿರಹದಿಂದ ಆಕ್ರಾಂತವಾಗಿ ಅಳತಾ ಇದೆ. ಅದು ಋಷಿ ಎರಡೂ ಕಡೆ ನೋಡ್ತಾನೆ, ಆ ಹೊಡೆದವನು ನೋಡ್ತಾನೆ, ಹೊಡೆಸ್ಕೊಂಡುದು ನೋಡಿ ಕಾರುಣ್ಯಂ ಸಮಪಂತೆ, ಋಷಿಗೆ ಕರುಣ ಉಕ್ಕಿ ಬಂತಂತೆ. ಅದು ಸ್ನಾನಕ್ಕೆ ಬಂದದ್ದೇ ಮರ್ತು ಹೋಗಿಬಿಟ್ರು. ಅದು ನೋಡಿ ದುಃಖಿತರಾಗಿ ಅದಕ್ಕಿಂತ ಹೆಚ್ಚು ದುಃಖ ಇವರಿಗೆ ಆಗಲಿಕ್ಕೆ. ಕವಿಯಾದವನಿಗೆ, ರಾಷ್ಟ್ರ ಕವಿಯಾದವನಿಗೆ, ಜಗತ್ ಕವಿಯಾದವನಿಗೆ ದೊಡ್ಡ ಗುಣ ಇರಬೇಕೇನು, ಪರದುಃಖ ದುಃಖಿತ್, ಇನ್ನೊಬ್ಬರಿಗೆ ಆಗುವ ದುಃಖದ ಸ್ಪರ್ಶ ಅವ್ರಿಗೂ ಆಗ್ತಿರ್ಬೇಕು. ದರ್ದ್ ಅಂತಾರೆ ಹಿಂದಿ ಒಳಗೆ, ನೋವು ಅಂತ ಕನ್ನಡದಾಗ. ಅದು ಯಾವಾಗ ಅದನೋ ನಿಜವಾದ ಮಾನವೀಯತೆ ಅವನಲ್ಲಿ ಅದ ಅಂತ ಅರ್ಥ. ಯಾರಿಗೆ ಇನ್ನೊಬ್ಬರ ದುಃಖದ ಅರಿವೇ ಇಲ್ಲವೋ, ನೋಡಿ ಋಷಿ ಇದ್ದವ ತನ್ನ ಪಾಡಿತ ಸ್ನಾನ ಮಾಡಿಕೊಂಡು ತಪಸ್ ಮಾಡಿ ಹೋಗಿ ಬರ್ತಿತ್ತು, ತಿನ್ನ ಇಂಥ ಹಜಾರ ಆಗ್ತಿರ್ತಾವೆ ಇಲ್ಲಿ ಅಂತ ತೊಗೊಂಡು ಏನು ಮಾಡೋದಂತ ತನ್ನ ಕಣ್ಣೆದುರಿಗೇನೆ ಒಂದು ಅನ್ಯಾಯ, ಇನ್ನೊಬ್ಬರು ದುಃಖದೊಳಗೆ ಹೊರಳಾಡಿ ಚೀರಾಡಿ ಕೆಳಗೆ ಬಿದ್ದದ್ದು ನೋಡುವುದು ಕಂಡು ಕಂಡು ಅವನು ತಪಸ್ಸು ಮಾಡಲಿಕ್ಕೆ ತಪಸ್ಸು ಅಲ್ಲ ಅಂತಾರೆ ವಾಲ್ಮೀಕಿ ಋಷಿಗಳು. ನಮ್ಮ ತಪಸ್ಸೇನು ಅಂದ್ರೆ ಆ ದೀನರು ದುಃಖಿತರು ಅತ್ಯಂತ ವೇದನಾಸೀದರನ್ನು ನಾವು ಕಂಡು ನಾವೂ ಕೂಡ ಪಾಲ್ಗೊಳ್ಳಬೇಕು. ಅದಕ್ಕೆ ಅವ್ರು ಏನು ಮಾಡಿದ್ರು ಆ ಕಾಲಕ್ಕೆ, ಈ ಅನ್ಯಾಯಕ್ಕೆ ಕಾರಣ ಮಾಡಿದವನು ಯಾರು, ಅವನು ಯಾವನೋ ಒಬ್ಬ ಬೇಡ್ರವ. ತತ್ಕ್ಷಣ ಅವರ ಬಾಯಿಂದ ಹೊರಗೆ ಒಂದು ಶ್ಲೋಕ ಬಂತಂತ, ಅದು ಬೈಗಳು ಬೈದ್ರು ಅವರು. ಏನಂದರು, ಮಾನಿಷಾದ ಪ್ರತಿಷ್ಠಾಂತ್ವ ಅಗಮಶಾಶ್ವತಿ ಸಮಾಹ ಯತ್ ಕ್ರೌಂಚ ಮಿಥುನಾದೇಕಂ ಅವಧಿ ಕಾಮ ಮೋಹಿತಂ. ಹೇ ನಿಷಾದ, ನೀ ಜೀವನದೊಳಗೆ ನಿನಗೂ ಸುಖ ಆಗಂಗಿಲ್ಲಪ್ಪ. ಯಾಕೆ ಆಗಂಗಿಲ್ಲ ಅಂದರೆ, ತಂಪಾಡಿಗೆ ತಾವು ಎರಡು ಹಕ್ಕಿಗಳು, ಗಂಡು ಹೆಣ್ಣು ಹಕ್ಕಿಗಳು, ಒಳ್ಳೆಯ ಶೃಂಗಾರ ಚೇಷ್ಟೆಯಲ್ಲಿ ತಂಪಾಡಿಗೆ ತಾವು ದಾಂಪತ್ಯ ಜೀವನ ಸಾಗಿಸ್ತಾ ಇದ್ದವು. ನೀನು ಅವ್ರು ಏನೂ ಅವ್ರ ಸುಖ ನೋಡಲಾರ್ದೇನೆ ನೀ ಒಂದಕ್ಕೆ ಹೊಡೆದು ಕೆಳಗೆ ಉರುಳಿಸಿದೆಲ್ಲ, ಇನ್ನೊಬ್ಬರ ಬಾಳನ್ನು ಇನ್ನೊಬ್ಬರ ಸುಖ ಜೀವನವನ್ನು ವಿನಾಕಾರಣ ಹಾಳು ಮಾಡಿದ ನಿನಗೆ ಜೀವನದಲ್ಲಿ ಪ್ರತಿಷ್ಠಾ, ನಿಮಗೆ ಪರ್ಮನೆಂಟ್ ಸುಖ ಸಿಗಂಗಿಲ್ಲ ಅಂದ್ಬಿಟ್ಟು. ತಾತ್ಕಾಲಿಕ ಸುಖ ಸಿಗಬಹುದು ನಿನಗೆ, ಏನಾದ್ರು ಮಾಂಸ ತೊಗೊಂಡು ತಿನ್ಬೋದು ಮಾಡ್ಬೋದು, ನಿನಗೆ ಪರ್ಮನೆಂಟ್ ಶಾಂತಿ ಸುಖ ಸಿಗಂಗಿಲ್ಲಪ್ಪ. ನೋಡಿರಿ ಹೇಳ್ತಾರೆ ವಾಲ್ಮೀಕಿ ಋಷಿಗಳು, ನಾವು ಇನ್ನೊಬ್ಬರಿಗೆ ದುಃಖ ಕೊಟ್ಟು ಬಂದರೆ ಅದು ನಮ್ಗೆ ಇವತ್ತಿಲ್ಲ ನಾಳೆ ನಮಗೆ ಹತ್ತು ಬಟ್ಟಾಗಿ ಬರುವುದೇ. ಅದು ಭಗವದ್ಗೀತಾ ಹೇಳ್ತದೆ, ನಾ ಸತೋ ವಿದ್ಯತೆ ಭಾವೋ ನಾಭಾವ ವಿದ್ಯತೆ ಸತಃ, ಅಸತಃ ಭಾವ ನ ವಿದ್ಯತೆ. ಅನ್ಯಾಯಕ್ಕೆ ಎಂದೂ ಸುಖ ಇಲ್ಲ, ನ್ಯಾಯಕ್ಕೆ ದುಃಖ ಎಂದೂ ಇಲ್ಲ. ಹಾಂ, ಒಮ್ಮೆ ನ್ಯಾಯನಿಷ್ಠರಿಗೆ ದುಃಖ ಒಳಗಿರ್ತದೆ, ಅದು ತಾತ್ಕಾಲಿಕ. ಅದು ಅದಕ್ಕೆ ವಾಲ್ಮೀಕಿ ಬಾಯಿಂದ ಬಂತು ನೋಡ್ರಿ. ತತ್ಕ್ಷಣ ಅವರು ಆ ಶ್ಲೋಕ ಅಂತಾರಂತೆ ಅಂದು ಸಮಾಧಾನ ಮಾಡಿ ಸ್ನಾನ ಮಾಡಿ ಹೋಗ್ತಾರೆ ಮನೆಗೆ. ದಾರಿ ಒಳಗೆಲ್ಲ ಅದೇ ವಿಚಾರ, ಅಯ್ಯೋ ಆ ಪಕ್ಷಿ ವಿನಾಕಾರಣ ಬಿದ್ದು ಸತ್ತು ಹೋಯ್ತಲ್ಲ, ಅಯ್ಯೋ ಅಯ್ಯೋ ಅಂತ ಆ ಶ್ಲೋಕು ಬಾಯಿಲೆ ಅಂತಾರೆ. ಆ ಶ್ಲೋಕ ಹೆಂಗೆ ಬಂತು, ಹೆಚ್ಚಾಗಿ ಬೈಯು ಹೇಳಕ್ಕೆ ಯಾರು ಹಾಡು ಹಾಡಿ ಬೈತಾರೆ. ಆದರೆ ವಾಲ್ಮೀಕಿ ಋಷಿಗಳು ಮಾನಿಷಾದ ಪ್ರತಿ ಅವರು ಬೈದದ್ದು ಶ್ಲೋಕ ಆಯಿತು. ಶೋಕ ಶ್ಲೋಕತ್ವಮಾಗತಃ, ಅವರ ಶೋಕ ಶ್ಲೋಕ ಆಯ್ತಂತ, ಎರಡು ಲೈನ್ ಶ್ಲೋಕ ಆಯಿತು. ಆ ಶ್ಲೋಕದೊಳಗೆ ಏನಿತ್ತು ಹೇಳ್ರಿ, ಅಲ್ಲಿ ದ್ವೇಷ ಇದ್ದಿದ್ದಿಲ್ಲ, ರಿವೇಂಜ್ ನೇಚರ್ ಇದ್ದಿದ್ದಿಲ್ಲ, ಅಸೂಯ ಇದ್ದಿದ್ದಿಲ್ಲ. ಅಲ್ಲಿ ಒಂದೇ ಒಂದೇ ಇತ್ತು, ಏನಂತ ಕೇಳಿದರೆ ಕರುಣ, ಕರುಣ ಇತ್ತು ಅದರೊಳಗೆ, ಕಾರುಣ್ಯ. ದುಃಖದಲ್ಲಿ ಒದ್ದಾಡೋರು ನೋಡಿ ಕರುಣೆ ಉಕ್ಕಿ ಉಕ್ಕಿ ಬಂದ ಶ್ಲೋಕ ಆಗಿತ್ತು. ಆ ಕರುಣ ಎಲ್ಲಿರ್ತದಲ್ಲ, ಆ ಅವ್ರ ದುಃಖಕ್ಕೆ ಕಾರಣ ಅದನ್ನು ಸ್ವಲ್ಪ ಸಿಟ್ಟು ಬರ್ತದೆ, ಸಾತ್ವಿಕ ಸಿಟ್ಟು ಅಂತಾರೆ. ಸಿಟ್ಟು ಎರಡು, ಅನ್ಯಾಯವನ್ನು ಮಾಡಿದವರ ಮೇಲೆ ಏನು ಸಿಟ್ಟು ಬರ್ತದಲ್ಲ, ಸಾತ್ವಿಕ ಸಿಟ್ಟು. ವಾಲ್ಮೀಕಿ ಋಷಿ ಅಲ್ಲಿ ಕರುಣಾನೂ ಇತ್ತು ಸಿಟ್ಟು ಇತ್ತು. ದುಃಖಿತರಾದವರ ಬಗ್ಗೆ ಕರುಣೆ, ಆ ದುಃಖವನ್ನು ಯಾರು ಮಾಡ್ಯಾತಂದ್ರೆ ಅವರಿಗೆ ಬಗ್ಗೆ ಸ್ವಲ್ಪ ಸಿಟ್ಟು.
ಇವೆರಡೂ ಬೇಕು. ಸಿಟ್ಟು ಎಲ್ಲ ಕಡೆ ಕೆಟ್ಟಲ್ಲ, ಆದರೆ ಸಾತ್ವಿಕರನ್ನು ಪೀಡಿಸ್ತಕ್ಕಂಥ ವ್ಯಕ್ತಿಯ ಮೇಲೆ ಸಿಟ್ಟಿಗೆ ಬರುವುದು ಅದು ಒಳ್ಳೆಯದೇ, ಕೆಟ್ಟದ್ದೇನಲ್ಲ. ಆದರೆ ವಿನಾಕಾರಣ ಸಿಟ್ಟಿಗೆ ಬರುವುದು ಭಗವದ್ಗೀತೆಯ ಸಿಟ್ಟು ಬೇಡ ಅಂದಿದ್ದರು ವಾಲ್ಮೀಕಿ ಋಷಿ. ಕರುಣೆ ಮತ್ತು ಕ್ರೋಧ ಅವು ಎರಡರ ಸಮಾಗಮವೇ ಅವರ ಈ ಶ್ಲೋಕ ಮಾನಿಷಾದ ಪ್ರತಿಷ್ಠಾತ್. ಆ ಶ್ಲೋಕನ ಅನ್ಕೋತ ಅನ್ಕೋತ ಋಷಿಗಳು ಮುನಿಗಳೆಲ್ಲ ಅನ್ಲಿಕತ್ರು ಇವರೆಲ್ಲ. ಆಗ ಅದೇನೋ ಆಶ್ಚರ್ಯ, ಬ್ರಹ್ಮದೇವರು ಬಂದುಬಿಡ್ತಾರಂತೆ. ಅವ್ರಿಗೆ ಬಂದು ಆಸನ ಕೊಡ್ತಾನೆ ವಾಲ್ಮೀಕಿ, ಬರ್ರಿ ಕೂಡ್ರಿ ಅಂತ. ಏನಪ್ಪ ಮಹಾರ್ಷಿ, ಇವತ್ತಿನ ಬಾಯಿಯಿಂದ ಸರಸ್ವತಿ ದೇವಿ ಈ ಶ್ಲೋಕ ನುಡಿಸ್ಯಾಳ, ನೀ ಇದೇ ಶ್ಲೋಕವನ್ನು ಆಧಾರವಿಟ್ಕೊಂಡು ರಾಮಾಯಣ ಬರೀ ಅಂದ್ಬಿಟ್ರು ಬ್ರಹ್ಮದೇವರು ವಾಲ್ಮೀಕಿ ಋಷಿಗೆ. ಸ್ವಾಮಿ ಹೆಂಗೆ ಬರಲಿ, ಇದೇ ನಿಂಗೆ ಮೂಲ ಆಧಾರ, ನಿಂಗೆ ತಲೆ ಮೇಲೆ ಕೈ ಇಟ್ಟು ರಾಮಾಯಣವನ್ನು ಸಮಗ್ರ ಬರಿ ಅಂತ ಬ್ರಹ್ಮದೇವರು ಆಜ್ಞೆ ಮಾಡಿದರು. ಆಗ ವಾಲ್ಮೀಕಿ ಋಷಿಗಳು ಕುಳಿತುಕೊಂಡು 24,000 ಶ್ಲೋಕ ಶ್ರೀಮದ್ ರಾಮಾಯಣವನ್ನು ಬರೆಯುವ ಕಾಲಕ್ಕೆ ಬ್ರಹ್ಮದೇವರ ಅನುಗ್ರಹ, ನಾರದರ ಪವಿತ್ರವಾಗಿರತಕ್ಕಂಥ ಆಶೀರ್ವಾದದಿಂದ ರಾಮಾಯಣದೊಳಗೆ ನಡೆದಿರತಕ್ಕಂಥ ನಡೆಯುವ ಮುಂದಿನ ಘಟನೆ, ಈಗ ಆಗೋದ ಘಟನೆಗಳು ಎಲ್ಲವೂ ಅವರ ಕಣ್ಣೆದುರಿಗೆ ಅಂಗೈಯಾಗಿ ನೆಲ್ಲಿಕಾಯಿ ಹೆಂಗೆ ಕಾಣಿಸ್ತಂತೆ ಅಂದ್ರೆ ಅವರು ಶ್ಲೋಕಬದ್ಧವಾಗಿ ಬರೆದು ಇದನ್ನು ಇನ್ನು ಯಾರಿಗೆ ಹೇಳಬೇಕು, ಗ್ರಂಥ ಬರೀದೊಂದು ಕೆಲಸ, ಬರೆದ ಮೇಲೆ ಪ್ರಚಾರ ಮಾಡಬೇಕಲ್ಲ, ಅದು ಯಾರಿಗೆ ಮಾಡಲಿ ಇದನ್ನು ನೋಡಿರಿ. ಆ ರಾಮದೇವರ ಅನುಗ್ರಹ ಅವ್ರಿಗೆ ಎಷ್ಟದ ಅಂದ್ರೆ ನೀವು ಮತ್ತೆ ಯಾರಿಗೂ ಹೇಳಿ, ನನ್ನ ಸಂತಾನಕ್ಕೆ ಹೇಳು ಅಂಥೇಳಿ. ಅವಾಗ ಸೀತಾದೇವಿ ಮಕ್ಕಳು ಅದು ಆಶ್ರಮದಾಗೆ ಹುಟ್ಟಿರ್ತಾರೆ. ಏನು ವಾಲ್ಮೀಕಿಯ ಬಗ್ಗೆ ರಾಮದೇವನಿಗೆ ಎಷ್ಟು ವಿಶ್ವಾಸ ಇತ್ತಂದರೆ ಸೀತಾ ಪರಿತ್ಯಾಗ ರಾಮ ಮಾಡಿದ ಅಂತ ಭಾಳ ಮಂದಿ ಅಂತಿರ್ತಾರೆ. ಇದು ಮೇಲ್ನೋಟಕ್ಕೆ ತಪ್ಪಂತ ಅನ್ನಿಸ್ತದೆ. ಆದರೆ ಒಬ್ಬ ರಾಜ ತನ್ನ ಮೇಲೆ ಬಂದ ಕಳಂಕವನ್ನು ಕಳ್ಕೊಳ್ಳಿಕ್ಕೆ ತ್ಯಾಗ ಮಾಡಬೇಕಾಗ್ತದೆ. ಆವಾಗ ರಾಜರು ಹೇಗಿದ್ದರು ನೋಡಿ, ಪ್ರಜೆಗಳಿಂದ ಏನಾದರೂ ಕಳಂಕ ಬಂತನ ಮೊದಲು ತಾವು ಶುದ್ಧ ಆಗಲಿಕ್ಕೆ ತ್ಯಾಗ ಮಾಡ್ತಿದ್ದೆ. ಸ್ವಯಂ ಅದಕ್ಕೆ ಅವಳ ಹೆಂಡತಿಯೂ ಸಹಕರಿಸಿದ್ದೆ. ಸೀತಾದೇವಿ ಅಲ್ಲಿ ವಾಲ್ಮೀಕಿ ಋಷಿಗಳ ಆಶ್ರಮದಲ್ಲಿ ಆಕೆ ಮಕ್ಕಳಿಗೆ ಜನ್ಮ ಕೊಡ್ತಾಳಂತೆ, ಗರ್ಭಿಣಿ. ಯಾರೋ ಕೇಳಿದರು ರಾಮ ಇದು ಮಾಡಿದ್ದು ಸರಿನಾ ಅಂತ. ತಪ್ಪು, ಒಬ್ಬ ಹೆಂಡತಿಯನ್ನು ಹೊರಗೆ ಬಿಡೋದು ತಪ್ಪು ಅಂತ ಗರ್ಭಿಣಿ ಸ್ತ್ರೀಯನ್ನು ಬಿಡುವುದು. ರಾಮ ಏಕಾಂತೊಳಗೆ ಕೇಳ್ತಾಳೆ ನೀ ಇದು ಮಾಡಿದ ಸರಿನೋ ಅಂತ. ರಾಜ್ಯದ ಆಸನದಾಗ ಕೂತಿರ್ತಕ್ಕಂಥ ದೃಷ್ಟಿಯೊಳಗೆ ಸರಿನೇ, ಅದು ನನಗೊಂದು ವಿಶ್ವಾಸ ಅದ. ಅವಳು ಮತ್ತೆ ಎಲ್ಲಿಯೂ ಬಿಟ್ಟಿಲ್ಲ, ತಂದೆಕ್ಕಿಂತಲೂ ಚೆನ್ನಾಗಿ ನೋಡಿಕೊಳ್ಳತಕ್ಕಂತಹ ನಾವು ವಾಲ್ಮೀಕಿ ಆಶ್ರಮದಲ್ಲಿ ಬಿಟ್ಟಿದ್ದೇವೆ. ರಾಮನಿಗೆ ಆ ವಾಲ್ಮೀಕಿ ಅಷ್ಟು ವಿಶ್ವಾಸ, ಅದಕ್ಕಾಗಿ ಎಲ್ಲೂ ಅನಾಥರಂಗೆ ಬಿಟ್ಟಿಲ್ಲ. ವಾಲ್ಮೀಕಿ ಋಷಿಗಳ ಆಶ್ರಮದಲ್ಲಿ ಸೀತಾದೇವಿ ತವರು ಮನೆಗಿಂತಲೂ ಸುಖವಾಗಿದ್ಲು ಅಂತ ಹೇಳ್ತಾರೆ. ಅಲ್ಲಿ ಋಷಿ ಮುನಿಗಳ ಪತ್ನಿಯರು ಅವಳಿಗೆ ಇದು ಮಾಡುವುದು, ಮಕ್ಕಳನ್ನು ಸಂತೈಸುವುದು, ದೊಡ್ಡವರು ಅಲ್ಲೇ ಆಗಿದ್ದಾರೆ. ನೋಡಿ ವಾಲ್ಮೀಕಿ ಋಷಿ ರಾಮಾಯಣ ಬರೆಯೋದು ಅಷ್ಟೇ ಅಲ್ಲ, ರಾಮಾಯಣ ಬರೆದು ರಾಮಾಯಣಕ್ಕೆ ಮೂಲ ಆಧಾರನಾದ ರಾಮನ ಮತ್ತು ಅವನ ಪತ್ನಿಯವನ ಮಕ್ಕಳಿಗೆ ಆಶ್ರಯವನ್ನು ಕೊಟ್ಟ ಮಹಾಜ್ಞಾನಿಗಳು. ಒಬ್ಬ ಕವಿ ಬರೀ ಶಾಬ್ದಿಕವಾಗಿ ಅಲ್ಲ, ಬರೇ ಕೇವಲ ಶಾಬ್ದಿಕವಾಗಿ ದುಃಖಿತರ ಬಗ್ಗೆ ಕಣ್ಣೀರು ಸುರಿಸುವುದಲ್ಲ, ಸ್ವಯಂ ತನ್ನ ಕಡೆಗೆ ದುಃಖಿತರು ಆಶ್ರಯ ಬೇಡಲಿಕ್ಕೆ ಬಂದಾಗ ಅವರಿಗೆ ವಾಲ್ಮೀಕಿ ಋಷಿಗಳು ಆಶ್ರಯವನ್ನು ಕೊಟ್ಟು ಸಂತಸಪಡಿಸಿದ್ದಾರೆ. ಕವಿಯಾದವನು ಬರೀ ಶಾಬ್ದಿಕವಾಗಿರ್ತಕ್ಕಂಥ ಉಪಕಾರ ಮಾಡುವುದಲ್ಲ, ಅವ ಮಾನಸಿಕವಾಗಿ ಅಲ್ಲ ದೈಹಿಕವಾಗಿಯೂ ಮಾಡಬೇಕೆಂಬುದಕ್ಕೆ ಪ್ರಾಕ್ಟಿಕಲ್ ಮಾಡಲಿಕ್ಕೆ ವಾಲ್ಮೀಕಿ ಮಾಡಿದ್ದಾರೆ. ಇಂಥ ವಾಲ್ಮೀಕಿ ಋಷಿಗಳು ಆ ರಾಮಾಯಣದ 24,000 ಶ್ಲೋಕಗಳನ್ನು ಆ ಲವಕುಶರಿಗೆ ಇಬ್ಬರಿಗೂ ಬೆಳಿಗ್ಗೆ 4 ಗಂಟೆಗೆ ಯಮಿಸಿ ಹೇಳ್ತಾರಂತೆ. ಅವರು ಪೂರ್ಣನ ಭಯಪಟ್ಟು ಮಾಡ್ತಾರಂತೆ. ತಂತಿ ಲಯ ಸಮನ್ವಿತವು ತಂಬೂರಿ ಇಟ್ಟುಕೊಂಡು ರಾಗಬದ್ಧವಾಗಿ ತಾಳಬದ್ಧವಾಗಿ ಆ ಶ್ಲೋಕಗಳನ್ನು ಇಮೋ ಮುನಿ ಪಾರ್ಥಿವ ಲಕ್ಷಣಾನ್ವಿತವು ಕುಶೀಲವೌ ರೂಪ ಸುಶೀಲವಂತವು ಅಂತ ವಾಲ್ಮೀಕಿ ರಾಮಾಯಣ ಹೇಳ್ತಾರೆ. ಇಂಥ ಎಂಥವರು ಅದ್ಭುತ ರಮ್ಯ ಕಂಠದಿಂದ ರಾಮಾಯಣ ಬೆಳಗ್ಗೆ 4 ಗಂಟೆಗೆ ಆಶ್ರಮದಲ್ಲಿ ಹೇಳಿಕತ್ರ ಅಲ್ಲಿ ಇದ್ದ 100 ಋಷಿ ಮುನಿಗಳು ತಮ್ಮ ಪ್ರಾತಃಕಾಲದ ಎಲ್ಲ ಅನೇಕ ಬಿಟ್ಟು ಬಂದು ಕೂತು ಕೇಳ್ತಿದ್ರು. ಅಷ್ಟ ಆಕರ್ಷಣ, ಕಾವ್ಯದಲ್ಲಿಯೂ ಆಕರ್ಷಣ, ಕಂಠದಲ್ಲಿಯೂ ಆಕರ್ಷಣ, ಭಾವದಲ್ಲಿಯೂ ಆಕರ್ಷಣ. ಒಂದ್ಸಲ ಆ ಹುಡುಗರ ಬಾಯಿಯಿಂದ ರಾಮಾಯಣವನ್ನು ಕೇಳೋ ಕಾಲಕ್ಕೆ ಋಷಿಗಳು ಸಂತೃಪ್ತರಾಗಿ ಅವ್ರ ಕಡೆ ಏನಿರ್ತದೆ ಹೇಳ್ರಿ, ಏ ಹುಡುಗ ಹೆಂಗೆ ಸಂಗೀತ ನಡೆದಾಗ ಚಲೋ ಹಾಡಿದಾಗ ನಮ್ಮ ಕಡೆಯಿಂದ 1,000 ರೂಪಾಯಿ ನಿಮಗೆ ದೇಣಿಗೆ ಅಂತ ಕೊಡ್ತಾರಲ್ಲ,
ಅಲ್ಲಿ ಅವರು ಈ ಹುಡುಗರು ಕಂಠತ್ ನಾನು ನೋಡಿ ನಾನನ್ನ ಉತ್ತಮವಾದಂಥ ನನ್ನ ಬಟ್ಟೆಯನ್ನು ಕೊಡ್ತೇನೆ ಅವನಿಗೆ ಅವ್ರಿಗೆ ಅದೇ ಇರ್ತದೆ ಇನ್ನೊಬ್ಬಾತ ನಾನು ಅತ್ಯುತ್ತಮವಾಗಿರ್ತಕ್ಕಂಥ ದರ್ಭೆಯನ್ನು ಕೊಡ್ತೇನೆ ಯಜ್ಞೋಪವೀತ ಕೊಡ್ತೇನೆ ಇದೇ ಕೊಟ್ಟರಂತೆ ಒಬ್ಬ ಋಷಿಗಳಿಗೆ ಏನೂ ಇದ್ದಿದ್ದಿಲ್ಲ ನಾನು ಅವರಿಗೆ ಆಯುಷ್ಯವನ್ನು ಕೊಡ್ತೇನೆ ಅಂದ್ಬಿಟ್ಟು ಇಷ್ಟು ಮನಮೋಹಕವಾದಂಥ ರಾಮಾಯಣವನ್ನು ರಾಮಾಯಣದ ಕಾಲದಲ್ಲಿ ಅಲ್ಲಿ ಯಜ್ಞ ನಡೆದಿತ್ತು ಅಯೋಧ್ಯಾದ ಒಳಗೆ ಅಲ್ಲಿ ಹುಡುಗರು ಯಾಕೆ ತಮ್ಮ ಈ ಕಲಾ ತೋರಿಸಬಾರ್ದು ಅಂತ ಹೇಳಿ ರಾಮಾಯಣದ ಅಯೋಧ್ಯಾದ ಒಳಗೆ ಚೌರಾ ಅಂತ ಅಲ್ಲ ನಾಲ್ಕು ರಸ್ತ ಕೊಡ್ತಕ್ಕಂಥ ಜಾಗ ಅಲ್ಲಿ ದೊಡ್ಡ ಸ್ಟೇಜ್ ಹಾಕಿ ಈ ಹುಡುಗರು ರಾಮಾಯಣವನ್ನು ಗಾನ ಮಾಡಲಿಕ್ಕತ್ರ ಇಡೀ ಊರಕ್ಕೂರು ಬೆಳೆದು ಬರ್ತಿತ್ತಂತ ವಾಲ್ಮೀಕಿ ಇದ್ದಾಗೆ ಅವನ ಕಾವ್ಯ ಅಯೋಧ್ಯಾದೊಳಗೆ ಅದು ಪಠಿತವಾಯಿತು ಅವಾಗ ಅವರು ಇಂಪವಾಗಿರ್ತಕ್ಕಂಥ ಧ್ವನಿ ಕೇಳಿ 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 ಎಲ್ಲ ಮಂದಿ ಬಂದ್ರೆ ಸ್ವಯಂ ರಾಮನೇ ಬಂದಂತ ಕೇಳಲಿಕ್ಕೆ ಎಲ್ಲೋ ಊರು ಹೊರಗೆ ಕೆಲಸಕ್ಕೆ ಹೋಗಿದ್ದ ನಾಲ್ಕು ಬಾಗಿಲುಗಳ ಊರಿಗೆ ಒಂದೊಂದು ಬಾಗಿಲಕ್ಕೆ ಹೋದ್ರೂ ಬಂದಾಗಿತ್ತಂತೆ ಎಲ್ಲ ಬಾಗಿಲು ಹೌಸ್ಫುಲ್ ಬಾಗಿಲಿಂದೆಲ್ಲ ಮಂದಿ ನಿಂತು ಬಿಟ್ಟಿದ್ರು ಇಲ್ಲಿ ರೋಡ್ ಬ್ಲಾಕ್ ಅಂತಾರಲ್ಲ ವಾಲ್ಮೀಕಿ ರಾಮಾಯಣದಾಗ ಉಲ್ಲೇಖ ಬರ್ತದೆ ಸ್ವಯಂ ರಾಮ ಯಾವುದೋ ಒಂದು ಬಾಗಿಲದಾಗಿಂದ ಒಳಗೆ ನುಸುಳಿ ಹೋದ್ರೆ ಏನು ಚಂದ ಹಾಳ್ಕತ್ತಾರೆ ಹುಡುಗರು ಅಂಥೇಳಿ ಅವನು ಮಂದಿ ಒಳಗೆ ನಿಂತು ಕೇಳಿದಂತ ಮುಂದೆ ನಿಂತವ್ರಿಗೆ ಹಿಂದೆ ನಿಂತವ್ರಿಗೆ ರಾಮ ಅಂತೇ ಗೊತ್ತಿಲ್ಲ ಸ್ವಯಂ ರಾಮಾಯಣವನ್ನು ರಾಮ ಕೇಳಿ ಕಣ್ಣಾಗ ನೀರು ಬರ್ಲಿಕ್ಕತ್ತ ಏನ್ರಿ ಅವಾಗ ನಿಂದಿರ್ಲಿಕ್ಕೂ ಜಾಗ ಯಾರೋ ಒಬ್ಬರು ಹೆಗಲಿ ನನ್ನ ಕೈ ಹಾಕಿದ್ದಂತ ರಾಮ ಏನ್ರಿ ಆಧಾರಕ್ಕಾಗಿ ಅವನ ಕಣ್ಣೊಳಗೆ ನೀರು ಬರ್ಲಿಕ್ಕತ್ತ ಆನಂದ ಬಾಷ್ಪದಿಂದ ಮಂತ್ರಿಗಳಿಗೆ ಹೋಗಿ ಹೇಳ್ತಾನಂತ ಹುಡುಗರು ಭಾಳ ಚಲೋ ಹಾಡ್ತಾರೆ ನಮ್ಮ ಸಭಾದೊಳಗೆ ಆಗಲಿ ಅವ್ರ ಸಭಾದೊಳಗೂ ರಾಮಾಯಣವನ್ನು ಗಾನ ಮಾಡಿಸಿದರು ವಾಲ್ಮೀಕಿಗೆ ಹೋಗಿ ಕೇಳ್ತಾರೆ ಹುಡುಗರು ರಾಮದೇ ರಾಮ ಸ್ವಯಂ ಅವನೇ ರಾಮಾಯಣ ಕೇಳಿಕ್ಕೆ ಏ ಹೋಗ್ರಿ ಒಂದು ಮಾತು ಇಂಪ ಕಂಠದಿಂದ ಹಾಡ್ರಿ ದಿನ ಇಷ್ಟಿಷ್ಟು ಅಧ್ಯಾಯ ಅನ್ರಿ ಮತ್ತು ಕೆಲವು ಹಿಮಾಲಯದಾಗ ಬೆಳೆದ ಹಣ್ಣುಗಳಿದ್ದು ಈ ಹಣ್ಣವನ್ನು ಎರಡು ತಿನ್ನ್ರಿ ನೀವು ಹಸಿವಿನ ಹಿಡಿಕೆ ಇರೋಂಗಿಲ್ಲ ಒಂದು ಮಾತ್ರ ಅವ್ರದೇನಾದರೂ ಸಂಭಾವನೆ ಕೊಟ್ಟರೆ ತಗೋಬೇಡ್ರಿ ತಿರಸ್ಕಾರ ಮಾಡಬೇಡ್ರಿ ಪ್ರತೀತಿಯಿಂದ ಹೇಳ್ರಿ ನಾವು ಋಷಿ ಮುನಿಗಳು ಅವರ ಶಿಷ್ಯಂದರು ನಮ್ಗೆ ಹಣದಿಂದ ಏನಾಗಬೇಕಾಗಿಲ್ಲ ಹಣದ ಅವಶ್ಯಕತೆ ಇದ್ದವ್ರಿಗೆ ನಮಗೇನಿಲ್ಲ ಅಂತ ಇಷ್ಟು ಹೇಳಿ ಆ ರಾಮಾಯಣದೊಳಗೆ ಸ್ವಯಂ ರಾಮಪ್ರಭು ಅವನು ರಾಮಾಯಣ ಕೇಳಿಕತ್ತಾನ ಅವನ ಕಣ್ಣಲ್ಲಿ ಆನಂದ ಭಾಷೆ ಸಭೆಯಲ್ಲಿ ವಶಿಷ್ಠ ಇತ್ಯಾದಿ ಋಷಿಗಳೆಲ್ಲರೂ ಕೇಳ್ತಾ ಇದ್ದಾರೆ ಕೊನೆಗೆ ಕೇಳ್ತಾರೆ ಇವರು ಯಾರು ನೀವು ಯಾರಪ್ಪ ಅವಳು ವಾಲ್ಮೀಕಿ ಶಿಷ್ಯಂದ್ರ ಓಹೋ ವಾಲ್ಮೀಕಿ ಶಿಷ್ಯಂದ್ರ ಅಷ್ಟು ಗೌರವ ಇತ್ತು ವಾಲ್ಮೀಕಿ ಅವರನ್ನು ಕರೆಸ್ತಾರೆ ನಿಮ್ಮ ಶಿಷ್ಯಂದ್ರ ಹೌದು ನೀವರಿಗೆ ವಾಲ್ಮೀಕಿ ರಾಮಾಯಣ ಅಷ್ಟೇ ಕರೆಸಿಲ್ಲ ಇವ್ರಿಗೇನು ಕರೆಸಿರಿ ಕೇವಲ ನೀವು ಅನ್ನೋದಷ್ಟೇ ಹಣಕ್ಕಾಗಿ ಕಲೆಯನ್ನು ಮಾರಿಕೊಳ್ಳಬಾರದು ಹಣಕ್ಕಾಗಿ ನಾವು ಸಂಗೀತವನ್ನು ಮಾಡಬಾರದು ಎಂಬುವಂಥ ಆದರ್ಶ ವಾಲ್ಮೀಕಿ ಋಷಿಗಳು ಅವತ್ತಿ ಹುಡುಗರಿಗೆ ಹೇಳಿದರು ಅಲ್ಲಿ ವಾಲ್ಮೀಕಿ ಋಷಿಗಳು ಸಂತೋಷ ಆಯಿತು ಯಾವ ಕಾವ್ಯವನ್ನು ರಾಮಚಂದ್ರ ಪ್ರಭುವಿನ ಚರಿತ್ರೆಯನ್ನು ಗಾನ ಮಾಡಿದ್ದೇನೆ ಬರೆದಿದ್ದೇನೆ ಅದನ್ನು ಅವನ ಸಂತಾನದಿಂದಲೇ 24,000 ಶ್ಲೋಕಗಳನ್ನು ಅವನಿಗೆ ಕೊಟ್ಟು ಅವನ ಪಾದ ಅರ್ಪಣೆ ಮಾಡಿ ವಾಲ್ಮೀಕಿ ಋಷಿಗಳು ಹಿಂದೆ ಸರಿದು ಬಿಡ್ತಾರೆ ಮುಂದೆ ಲವಕುಶರ ಯಾರಿಗೆ ಗೊತ್ತಾಗ್ತದೆ ಸೀತಾದೇವಿ ಯಾರಿಗೆ ಗೊತ್ತಾಗ್ತದೆ ಆ ವಾಲ್ಮೀಕಿ ಋಷಿಗಳು ಪ್ರತಿಜ್ಞೆ ಮಾಡಿ ಹೇಳ್ತಾರೆ ಇಲ್ಲಿಗೆ ನಾವು ರಾಮಾಯಣದಲ್ಲಿ ವಾಲ್ಮೀಕಿ ಋಷಿಗಳ ವಿಚಾರವನ್ನು ಕೇಳ್ತೇವೆ ಇನ್ನೂ ಅನೇಕ ಗ್ರಂಥಗಳಲ್ಲಿ ಬರ್ತದೆ ತಾತ್ಪರ್ಯ ಏನಂದರೆ ವಾಲ್ಮೀಕಿ ಋಷಿಯ ಜೀವನ ನಮಗೆ ಸಂದೇಶ ಕೊಡ್ತದೆ ಅಂದರೆ ಒಬ್ಬ ಅತ್ಯಂತ ಕಾಡು ಮೇಡಗಳಲ್ಲಿ ಇರತಕ್ಕಂಥ ಒಬ್ಬ ಜೀವಿ ಒಬ್ಬ ಪುಣ್ಯಾತ್ಮ ದುರ್ಜನರ ಸಹವಾಸದಿಂದ ಏನು ಕೆಟ್ಟ ಹಾದಿ ಹಿಡಿದಿದ್ದ ನಾರ್ವರಂಥ ಸಜ್ಜನರಿಂದ ಏನು ಒಳ್ಳೆಯ ಹಾದಿ ಹಿಡಿದ ನಮಗದು ಗೊತ್ತಾಗ್ತದೆ ಬರೀ ಒಳ್ಳೆಯ ಹಾದಿ ಹಿಡಿಯೋದಲ್ಲ ಜ್ಞಾನಿಗಳ ಜೊತೆಗೆ ನಾವು ಇದ್ದರೆ ಎಂಥ ಋಷಿಗಳು ಆಗಬಹುದು ಅತೀ ಸಾಮಾನ್ಯ ವ್ಯಕ್ತಿ ಒಬ್ಬ ಬೇಡ ಜನಾಂಗದೊಳಗಿರ್ತಕ್ಕಂಥ ವ್ಯಕ್ತಿ ಮಹರ್ಷಿ ಪಟ್ಟು ಪಡೆದ ಅಂದರೆ ಇದರಿಂದ ಪಡೆದ ಸಜ್ಜನರ ಸಹವಾಸ ಮಹಾನುಭಾವರ ಮಾತನ್ನು ಕೇಳುವುದು ಸಂಯಮ ನಡತೆ ನೀತಿ ಗೌರವ ಆದರ ಇವೆಲ್ಲ ಆ ಋಷಿ ಬರೀ ಬಾಯಿದೆ ಅಲ್ಲ ಹೃದಯದೊಳಗಲ್ಲ ಕಾವ್ಯದಲ್ಲಿಯೂ ಕೂಡ ನಮಗೆ ಕಾಣಿಸ್ತಾ ಇವೆ ಎರಡನೇದ್ದು ಅದ್ಭುತ ಕಾವ್ಯಶಕ್ತಿ ಅವನಿಗೆ ತಪಸ್ಸಿನಿಂದೂ ಬಂತು ಪ್ರಯತ್ನದಿಂದೂ ಬಂತು ಆ ಕಾವ್ಯ ಮಾಡಿದ ಮೇಲೆ ಆ ಕಾವ್ಯವನ್ನು ಕೇಳುವ ಸಂದರ್ಭ ಬಂದದ್ದು ಎಲ್ಲದಕ್ಕಿಂತಲೂ ಹೆಚ್ಚು ಅವರಿಗೆ ಬಂದದ್ದು ಏನು ಅಂತಂದರೆ
ಯಾವುದೇ ಒಂದು ಕೃತಿ ಆದ ಮೇಲೆ ರಾಜ ಮಹಾರಾಜ ಸನ್ಮಾನ ಮಾಡಬೇಕು ಅಂತ ಇಚ್ಛೆ ಇರ್ತದೆ ಭಾಳ ಮಂದಿ. ರಾಷ್ಟ್ರಪತಿ ಅವಾರ್ಡ್ಗೆ ಅವಾರ್ಡ್ ತಗೋತಾರೆ. ನಮ್ಮ ವಾಲ್ಮೀಕಿ ರಾಮಾಯಣಕ್ಕೆ ಅವಾರ್ಡ್ ಏನಂದ್ರೆ ರಾಮಂದೇ ಅವಾರ್ಡು. ಸ್ವಯಂ ರಾಮನ ಸಭೆಯಲ್ಲಿಯೇ ಆ ರಾಮಾಯಣ ರಾಮನ ಕಣ್ಣದ ಆನಂದ ಬಾಷ್ಪಗಳು ಹರಿಸಿಬಿಟ್ಟಿವೆ. ಇದಕ್ಕಿಂತಲೂ ದೊಡ್ಡದು ಏನು ಬೇಕು? ನಿಮಗೇನು ಬೇಕು ಋಷಿಗಳೇ ಅಂತ ಕೇಳಿದಾಗ, ಸ್ವಾಮಿ ನನ್ನ ಕಾವ್ಯ ಇವತ್ತು ಸಫಲ ಆಯಿತು. ಯಾಕಂದರೆ ಕಾವ್ಯದ ನಾಯಕನ ಕಣ್ಣಲ್ಲಿ ಏನೇ ಆನಂದ ಭಾಷೆಗಳು ಬಂದಾವಂದರೆ, ಇಲ್ಲಿ ನೆರೆದ ಎಲ್ಲ ಮುನಿ ಋಷಿಗಳ ಕಣ್ಣಲ್ಲಿ ಆನಂದ ಭಾಷೆಗಳು ಬಂದಾವಂದರೆ, ಇದಕ್ಕಿಂತ ನನಗೆ ಹೆಚ್ಚಿನ ಸಾಫಲ್ಯ ಜೀವನದೊಳಗೆ ಏನದ ಹೇಳಿ. ಒಬ್ಬ ಕವಿಗೆ ಸಿಗುವ ದೊಡ್ಡ ಸಂತೋಷ ಅವರಿಗೆ ಸಿಕ್ಕಿಬಿಟ್ಟಿದೆ. ಇಂತಹ ಕವಿಯಾಗಿ, ಆಧ್ಯಾತ್ಮಿಕ ಜೀವಿಯಾಗಿ, ಮಾರ್ಗದರ್ಶಕರಾಗಿ, ಮುಖ್ಯವಾಗಿ ಅತಿ ಸಾಮಾನ್ಯ ಅರಣ್ಯದ ಜೀವನದಲ್ಲಿ ಮಾಡುವ ಒಂದು ಜನಾಂಗದಿಂದ ಮೇಲೆ ಬಂದು ಋಷಿ ಮುನಿಗಳಿಗೆ ಅಷ್ಟೇ ಅಲ್ಲ, ಪರಬ್ರಹ್ಮ ರಾಮನಿಗೂ ಮಾನ್ಯರಾಗಿ, ವಿಶ್ವಮಾನ್ಯರಾಗಿ ಈ ಮಾಡಿರತಕ್ಕಂಥ ವಾಲ್ಮೀಕಿ ಋಷಿಗಳ ಚರಿತ್ರೆ ನಮಗೆ ಅನೇಕ ಸಂದೇಶಗಳನ್ನು ಕೊಡ್ತದೆ. ಆದರೆ ಒಂದು ಮಾತ್ರ, ವಾಲ್ಮೀಕಿ ನಾವು ಜಯಂತಿ ವಾಲ್ಮೀಕಿಯ ಗೌರವ ಮಾಡಬೇಕಾದರೆ ವಾಲ್ಮೀಕಿ ರಚಿಸಿದ ರಾಮಾಯಣವನ್ನು ಓದಬೇಕು ಪ್ರತಿಯೊಬ್ಬರು. ಆ ರಾಮಾಯಣದೊಳಗೆ ಗೊತ್ತಾಗ್ತದೆ ಅದ್ಭುತವಾದಂಥ ಅವನ ಕಲೆ, ಅವನ ಸಂಸ್ಪರ್ಶ, ಅವನ ಹೃದಯ ಗೊತ್ತಾಗ್ತದೆ. ಅದು ಓದಿದರೆ ಮಾತ್ರ ನಾವು ವಾಲ್ಮೀಕಿಗೆ ಮಾಡುವ ಒಂದು ದೊಡ್ಡ ಗೌರವ. ಕಾಳಿದಾಸನಂಥ ಮಹಾಮಹಾ ಋಷಿಗಳು ವಾಲ್ಮೀಕಿಗೆ ಅಥವಾ ಕೃತವಾಗ್ದ್ವಾರೆ ವಂಶೇ ವಂಶೇಸ್ಮಿನ್ ಪೂರ್ವ ಸೂರಿವಿ, ಹಿಂದಿನ ಋಷಿಗಳಂದಾರೆ ವಾಲ್ಮೀಕಿ. ವ್ಯಾಸರೂ ಕೂಡ ವಾಲ್ಮೀಕಿ ಋಷಿ ತಗೊಂಡಿದ್ದಾರೆ. ಹೀಗೆ ವ್ಯಾಸರಿಗೆ, ನಾರದರಿಗೆ, ಬ್ರಹ್ಮದೇವರಿಗೆ ಮತ್ತು ಕಾಳಿದಾಸನಂಥ ರಾಷ್ಟ್ರ ಕವಿಗೆ ಪರಮ ಮಾನ್ಯರಾದಂಥವರು ನಮ್ಮ ವಾಲ್ಮೀಕಿ ಋಷಿಗಳು. ಇಂಥವರ ಜನ ಜಯಂತಿ ನೀವೆಲ್ಲ ಮಾಡ್ಲಿಕ್ಕತ್ತೀರಂದರೆ ನಿಜವಾಗಿಯೂ ನೀವೆಲ್ಲರೂ ನಮಗೆ ಅಭಿನಂದನೀಯರು. ಹೀಗೆ ನಡೀಬೇಕು. ಅದು ವಿಶ್ವವಿದ್ಯಾಲಯದಲ್ಲಿ ನಡೀತದೆ ಅಂದರೆ ಅಲ್ಲಿದ್ದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಅವರ ಜೀವನದ ಆದರ್ಶಗಳು ಇನ್ನಿಷ್ಟು ನಮಗೆ ಬೆಳಕಾಗಲಿ ಅಂತ ನಾನು ಹಾರೈಸ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ಹರಯೇ ನಮಃ.